ಸರ್ ಅದೇ ಅದೇ ಈಗ ನಾನು ಎಲ್ಲ ಓದ್ದೆ, ಯಾರೋ ಸಿಎಂ ವಿರುದ್ಧ ಆರ್ ಟಿ ಐ ಆಕ್ಟಿವಿಸ್ಟ್ ಗೆ ಕೇಸ್ ಹಾಕಿದಾರೆ ಅಂತ, ಅವ್ರು ನಿಮ್ಮ ಮೇಲೆ ಕೇಸ್ ಹಾಕಿದಾರೆ ಅಂತ ಕೇಳೋಣ ಅಂತ ಬಂದ್ರು. ಕೇಸ್ ಹಾಕಿದ್ರೆ ದೂರ್ ಕೊಟ್ಟ ತಕ್ಷಣ ಕೇಸ್ ಹಾಕಕ್ಕಾಗತ್ತಾ? ಹಾ, ದೂರ್ ಕೊಟ್ಟವ್ರಾ? ಯಾರು ಸರ್? ಓದಿದ್ರಲ್ಲಿ ಅಷ್ಟೇ, ಯಾರು ಯಾರು ನಿಮ್ಮ ಹೆಸರು ಬರ್ದಿಲ್ಲ, ನಾನು ಊಹೆಯ ಮೇಲೆ ಕೇಳ್ತಾ ಇರೋದು ನಿಮ್ಮನ್ನ ಅಷ್ಟೇ. ಅವ್ರು ಕಾಂಗ್ರೆಸ್ ರಾಜ್ಯ ಜಿಲ್ಲಾಧ್ಯಕ್ಷರು ಹಾಗೂ ಮೈಸೂರು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರು ಹಾಗೂ ಮೈಸೂರು ನಗರಾಧ್ಯಕ್ಷರು ಮತ್ತೆ ಅವ್ರ ಜೊತೆ ಯಾರ ಸೇರಿ ದೂರು ಕೊಟ್ಟಿದ್ದಾರೆ ಅಂತ ಮಾಹಿತಿ ಇದೆ. ಏನ್ ದೂರು ಅಂತ ತಮ್ಗೆ ಗೊತ್ತಾಗಿದೆ ಸರ್? ಮಾಮೂಲಿ ಸುಳ್ಳು ದಾಖಲೆ ಇಟ್ಕೊಂಡು ಸುಳ್ಳು ಆಪಾದನೆ ಮಾಡ್ತಾರೆ ಅಂತ. ಸುಳ್ಳು ದಾಖಲೆ ಅಂದ್ರೆ ಸತ್ಯ ದಾಖಲೇನು? ಅದ ಅವ್ರು ಹೇಳ್ಬೇಕು, ಕೇಳ್ಬೇಕು. ನಿಮ್ಮ ಹತ್ರ ಏನ್ ಸತ್ಯ ದಾಖಲೆ ಇದೆ ಕೊಟ್ರಪ್ಪ ಅಂತ ಕೇಳ್ಬೇಕು. ಅದೇನು ಸುಳ್ಳು ಅಂತ ಅಂದ್ರೆ, ಸುಳ್ಳು ಅಂತ ಅಂದ್ರೆ ಸಿದ್ದರಾಮಯ್ಯ ರಿಯಾಕ್ಟ್ ಮಾಡಿದ್ರೆ ನಾವು ಉತ್ತರ ಕೊಡಬಹುದು. ನಾನು ಆಪಾದನೆ ಮಾಡ್ತಾ ಇರೋದು ಸಿದ್ದರಾಮಯ್ಯ ವಿರುದ್ಧ ಅಲ್ವಾ? ನಾನೇನ್ ಕಾಂಗ್ರೆಸ್ ಕಾರ್ಯಕರ್ತರ ವಿರುದ್ಧ ಆಪಾದನೆ ಮಾಡಿಲ್ಲ, ಕಾಂಗ್ರೆಸ್ ಪಕ್ಷದ ವಿರುದ್ಧ ಆಪಾದನೆ ಮಾಡಿಲ್ವಲ್ಲ. ಅಂದ್ರೆ ಈಗ ಪ್ರಶ್ನೆ ಮಾಡೋದೇ ತಪ್ಪ ಅಂಗಾರ ನೀವ್ ಹೇಳೋದು? ನಾವ್ ಹೇಳೋದಲ್ಲ, ಅವ್ರು ಪ್ರಶ್ನೆ ಮಾಡಿ. ಅಲ್ಲ ಅದೇನೆ ಅವ್ರನ್ನೇ ಕೇಳ್ತಾರ ನಾವು, ಹಂಗಾರೆ ಪ್ರಶ್ನೆ ಮಾಡೋದೇ ತಪ್ಪ ಅಂತ. ಹೌದು, ಪ್ರಶ್ನೆ ಮಾಡೋದೇ ತಪ್ಪ ಆಗ್ಬಿಟ್ಟದ. ಈಗ ಪೊಲೀಸ್ ದಬ್ಬಾಳಿಕೆ ದೌರ್ಜನ್ಯ, ಪೊಲೀಸ್ ಉಪಯೋಗಿಸ್ಕೊಂಡು ದಬ್ಬಾಳಿಕೆಯಿಂದ ನಮ್ಮನ್ನ ದೌರ್ಜನ್ಯ ಮಾಡಿ ನಮ್ಮನ್ನ ಎದುರಿಸಿ ಬೆದರಿಸಿ ನಮ್ಮ ಹೋರಾಟದ ಹಕ್ಕನ್ನ ಮೊಟಕೊಳಿಸೋ ಹೊರಟಿದ್ದಾರೆ. ಅಂದ್ರೆ ಇದು ಏನು ಎಫ್ಐಆರ್? ಏನು ಎಫ್ಐಆರ್ ಏನು ಆಗಿಲ್ಲ ನಿಮ್ ವಿರುದ್ಧ? ಗೊತ್ತಿಲ್ಲ ಅದ್ರ ಬಗ್ಗೆ, ಏನ್ ನನಗೆ ಗೊತ್ತಿಲ್ಲ. ನನಗೇನು ಯಾರಿಂದಲೂ ಫೋನ್ ಕಾಲ್ ಬಂದಿಲ್ಲ, ಪೊಲೀಸ್ ಇಂದಲೂ ಬಂದಿಲ್ಲ. ಯಾಕಂದ್ರೆ ಇವರು ಕೇಂದ್ರ ಸಚಿವರು ಕುಮಾರ್, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಒಂದ್ ಸಣ್ಣ ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಮ ಹೆಸರು ಹೇಳಿದ್ರೆ ಹೇಳಿದಾರೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ತಮ್ಮನ್ನು ಮಾತಾಡ್ಸಿದೆ. ನಿನ್ನೆ ನಿಮ್ಮ ಹೆಸರು ಹೇಳಿಲ್ಲ. ಯಾರೋ ಇವ್ರಿಗೆ ಆರ್ ಟಿ ಐ ಕಾರ್ಯಕರ್ತರ ವಿರುದ್ಧ ಹಿಂಗೆ ಅವ್ರನ್ನ ಹೆಡೆಮರಿ ಕಟ್ಟೋ ಪ್ರಯತ್ನ ಮಾಡ್ತಿದಾರೆ, ಅವ್ರನ್ನ ಹೆದರಿಸೋ ಪ್ರಯತ್ನ, ದೂರ್ ಕೊಟ್ಟು ಅವ್ರನ್ನ ಇದನ್ನ ಇದು ಪ್ರಯತ್ನ ಮಾಡ್ತಾ ಇದಾರೆ ಅಂತ ಹೇಳ್ತಾರೆ. ಅಂತ ಹೆದರಿಕೆ ಬೆದರಿಕೆಗೆ ನಾವು ಬಗೋರಲ್ಲ ಸರ್. ನಾವು ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡ್ಬೇಕಾದ್ರೆ ಕಾನೂನಿಗಿನ ದೊಡ್ಡ ಯಾರು ಅಲ್ಲ. ಸಿಎಂ ಅಲ್ಲ, ಪಿಎಂಒ ಅಲ್ಲ, ಯಾರು ಅಲ್ಲ ದೊಡ್ಡವರು. ಕಾನೂನು ಸುಪ್ರೀಮ್ ಅಲ್ವಾ? ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನದಲ್ಲಿ ಏನ್ ಅಡಕವಾಗಿರುತ್ತೆ ಅದ್ರ ಕೆಳಗಡೆ ಅದ್ರ ಚೌಕಟ್ಟಲ್ಲಿ ನಾವು ಕೆಲಸ ಮಾಡ್ಬೇಕಲ್ವಾ? ಅದನ್ನ ಬಿಟ್ಟು ಅದನ್ನ ಸೈಡ್ ಗಿಟ್ಬಿಟ್ಟು ನಾವ್ ಯಾರು ಕೆಲಸ ಮಾಡಕ್ ಆಗಲ್ಲ. ಅದ್ರದ ಆ ಒಂದು ಇದ್ರಲ್ಲೇ ನಾವ್ ಕೆಲಸ ಮಾಡ್ತಾ ಇರ್ಬೇಕಾರೆ ನಮ್ಮನ್ನ ಯಾರು ಹತ್ತಿಕ್ಕೆ ಇನ್ನೊಂದು ಮಾಡಕ್ಕೆ ಏನು ಮಾಡಕ್ ಆಗಲ್ಲ ಯಾರು. ಅದು ಅವ್ರು ಭ್ರಮೆ. ಯಾಕೆಂತಂದ್ರೆ ಬಾರ್ಡರ್ ಈ ಭ್ರಷ್ಟಾಚಾರ ಏನ್ ನಡೆದಿದೆ ಅನ್ನೋದು ಜಗತ್ತಿಗೆ ಜಗತ್ತೇ ಆಗಿರೋದು ಆಗಿರೋದ್ರಿಂದ ಅವರು ಈಗ ಪಾಪ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ತಡಪಡಿಸ್ತಾ ಇದಾರೆ. ನಾವು ಖರೀದಿ ವಸ್ತುಗಳಲ್ವಲ್ಲ, ಖರೀದಿ ವಸ್ತುಗಳಾಗಿದ್ರೆ ಖರೀದಿ ಮಾಡ್ಬಿಡಾರೇನೋ. ನಾವು ಖರೀದಿ ವಸ್ತುಗಳಲ್ವಲ್ಲ ನಾವು. ಹಾಗಾಗಿ ಏನೋ ಅವರ ಒತ್ತಡದಲ್ಲಿ ಹೋಗ್ತಾ ಇದಾರೆ. ಮಾಡ್ಲಿ, ಅವ್ರದೇನೈತೆ ಅವ್ರು ಮಾಡ್ಲಿ, ನಮ್ದೇನಿದೆ ನಾವ್ ಮಾಡ್ತೀವಿ. ಖರೀದಿ ನಮ್ಮನ್ ಕರೆದ್ರೆ ನಾವು ಹೋಗ್ತೀವಿ. ಅಲ್ಲ, ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ. ನೀವು ಖರೀದಿ ಆಗಿಲ್ಲ ಅಂದ್ರೆ ಈಗ ವಿರೋಧ ಪಕ್ಷರು ನಿಮ್ಮನ್ನ ಬಿಟ್ಟು ಮಾತಾಡಿಸ್ತಾ ಇದಾರೆ ಅಂತ ಹೇಳಿ. ಯಾರನ್ನ? ನಿಮ್ಮನ್ನ ಗಂಗರಾಜ್ ಅವ್ರ ಮೂಲಕ ವಿರೋಧ ಪಕ್ಷರು ಮಾತಾಡಿಸ್ತಾ ಇದಾರೆ ಅಂತ. ನಾನು ಅದೇ ಹೇಳುವ, ನಾನು ಯಾರಿಗೂ ರಾಜಕೀಯ, ಯಾವ ರಾಜಕೀಯ ಪಕ್ಷಕ್ಕೆ ನಾವೇನ್ ಖರೀದಿ ಆಗಿಲ್ಲ. ಖರೀದಿ ಆಗಿಲ್ಲ, ಯಾರಿಗೂ ಖರೀದಿ ಅಲ್ಲ. ಯಾರಿಗೂ ಖರೀದಿ ಅಲ್ಲ. ನಾವು ಹೋರಾಟಗಾರರು ಅಷ್ಟೇನೆ, ಯಾರ ಮನೆ ಸ್ವತ್ತಲ್ಲ. ನಾಳೆ ಯಾರು ಕುಟುಂಬದಲ್ಲಿ ಯಾರು ಒಬ್ಬ ಕಟ್ಟ ಕಡೆ ಮನುಷ್ಯ ಕರೆದ್ರು ಅವನಿಗೆ ನ್ಯಾಯ ಕೊಡಿಸೋದ್ರ ನ್ಯಾಯ ಕೊಡಿಸುವ ಕೆಲಸ ನಾವು ಮಾಡ್ತೀವಿ. ನಾವ್ ಅವರು ಇವರು ಅಂತ ಇಲ್ಲ. ನನಗೆ ಎಲ್ಲಾ ಪಕ್ಷದಲ್ಲೂ ಕಾಂಟ್ಯಾಕ್ಟ್ ಇದಾರೆ. ಕಾಂಗ್ರೆಸ್ ಅಲ್ಲೂ ಇದಾರೆ, ಕಾಂಗ್ರೆಸ್ ಎಂಎಲ್ಎಗಳು ನನ್ನ ಜೊತೆ ಸಂಪರ್ಕದಲ್ಲಿದ್ದಾರೆ, ಬಿಜೆಪಿ ಇದಾರೆ, ಎಲ್ಲರೂ ಇದಾರೆ. ಈಗ ನಿಮ್ಗೆ ಡಿಫೈ ಮಾಡೋ ಪ್ರಯತ್ನ ಆಗ್ಬೋದು, ನಿಮ್ಮ ಆಸ್ತಿ ತನಿಖೆ ಆಗ್ಬೋದು, ಈ ತರ ಎಲ್ಲಾ ಪ್ರಯತ್ನ ಮಾಡ್ಬೋದು. ಮಾಡ್ಬೋದು, ತನಿಖೆ ಮಾಡೋದು ಬೇಕಾದ್ರೆ ನಾನೇ ಕೊಡ್ತೀನಲ್ಲ ಆಸ್ತಿ. ನನ್ನ ಏನೇನಿದೆ ಅಂತ ನನ್ನ ಆಸ್ತಿ ತನಿಖೆ ಮಾಡ್ಲಿ, ಏನ್ ಬೇಕಾದ್ರೂ ಮಾಡ್ಲಿ, ತಪ್ಪು ಅದಕ್ಕೇನಿದೆ? ಏನು ಸಿಕ್ಲಿಲ್ಲ ಅನ್ನೋದಕ್ಕೆ ತಾನೇ ಈ ತರದ್ದು ದಬ್ಬಾಳಿಕೆ ಮಾಡೋದು? ಎಸ್ ಎಸ್. ಈಗ ನೀವು ಸಿಕ್ಕಿದ್ರೆ
ಏನಾರ ಸಿಕ್ಕಿದ್ರೆ ಹಿಡ್ಕೊಳೋರು, ಏನು ಸಿಕ್ಕದೆ ಇದ್ದಿದ್ದಕ್ಕೆ ತಾನೇ. ಇದೆಲ್ಲ ನನಗೇನು ಹೊಸದಲ್ಲ ಸರ್, ಹಿಂದೆ ಸಾರಾಮಹೇಶ್ ವಿರುದ್ಧ ನಾನು ಹೋರಾಟ ಮಾಡಿದಾಗ್ಲೂ ನನ್ ಮೇಲೆ 8-9 FIR ಗಳು ಹಾಕ್ಸಿದ್ರು. ಸರಣಿ FIR 8 ದಿವಸದೊಳಗೆ 9 FIR ಹಾಕ್ಸಿದ್ರು 8 ದಿವಸಕ್ಕೆ. ಅದರಿಂದ ನಾವು ಹೊರಗಡೆ ಬರ್ಲಿಲ್ವಾ. ಅವ್ರೆ ಯಾರ FIR ಹಾಕಿದಾರ ಅವ್ರೆ ಬಿ ರಿಪೋರ್ಟ್ ಹಾಕಿ ಕ್ಲೋಸ್ ಮಾಡಿರು. ಅವ್ರನ್ನ ಭೇಟಿ ಮಾಡಿ ಇವ್ರನ್ನ ಮಾಡಿ, ನಾನ್ಯಾಕೆ ಅವ್ರನ್ನ ಭೇಟಿ ಮಾಡ್ಲಿ ಇವ್ರನ್ನ ಭೇಟಿ ಮಾಡ್ಲಪ್ಪ. ನಾನೇನ್ ಹೇಳಿಕೆ ಕೊಡ್ಬೇಕು, ನನ್ನಲ್ಲಿರೋ ಡಾಕ್ಯುಮೆಂಟ್ ಗಳು ನಾನು ಹೇಳಿಕೆ ಕೊಡ್ತೀನಿ. ಇಷ್ಟ ಇದ್ರೆ ಮಡಿಕಳೆ, ಇಲ್ಲ ಅಂದ್ರೆ ಚಾರ್ಜ್ ಶೀಟ್ ಮಾಡಿ, ನಮ್ಮ ನ್ಯಾಯಾಲಯದ ನಾವು ನ್ಯಾಯ ಕಂಡ್ಕೋತೀವಿ. ಅಷ್ಟೇ. ಈಗ ಸದ್ಯಕ್ಕೆ ನಿಮ್ಮ ಹೋರಾಟ ಎಲ್ಲಿಗೆ ಬಂದಿದೆ ಸರ್, ನಿಮ್ಮ ಹಂತ ಯಾವ ಹಂತಲ್ಲಿ? ಹೋರಾಟ ನಡೀತಲೇ ಇದೆ, ಅಂತಿಮ ಘಟ್ಟಕ್ಕೆ ಬಂದ ನಿಂತಿದೆ. ಅದಕ್ಕೇನೆ ಈಗ ತಡ್ರು ಬಡಸಿ ತಡ್ಕೊಳಕ್ ಆಗ್ತಾ ಇಲ್ಲಪ್ಪ. ಅಂತಿಮ ಘಟ್ಟ ಅಂದ್ರೆ ವಿವರಿಸಬಹುದಾ ನಮ್ಗೆ ಸ್ವಲ್ಪ? ಅಂತಿಮ ಘಟ್ಟ ಅಂದ್ರೆ ದಾಖಲೆಗಳು ಸಂಪೂರ್ಣವಾಗಿ ನಮ್ಮ ಹೋರಾಟದ ಪರವಾಗಿರೋದ್ರಿಂದ ಅದರಲ್ಲಿ ನಾವು ಎಲ್ಲಿ ಸಿಕ್ಕಾಕೋತೀವಿ ಅನ್ನೋದು ಭಯ ಶುರುವಾಗಿದೆ ಅಷ್ಟೇ ಅವರಿಗೆ. ಅದಕ್ಕಾಗಿ ಅವರು ಈ ಮಾರ್ಗ ಉಪಯೋಗಿಸ್ತಾರೆ. ಸೊ ಏನೇ ಆದ್ರೂ ನೀವು ಎದುರಲ್ಲ, ಯಾರಿಗೂ ಏನ್ ಇದ್ ಮಾಡಲ್ಲ, ನಿಮ್ ಹೋರಾಟ ಮುಂದುವರಿಯುತ್ತೆ. ಥ್ಯಾಂಕ್ ಯು ಸರ್, ಮಾತನಾಡಿಕ್ ಧನ್ಯವಾದ ಸರ್. ನಮಸ್ಕಾರ. ಧನ್ಯವಾದ ಸರ್, ಮಾತನಾಡಿಕ್ ಧನ್ಯವಾದಗಳು. ನಮಸ್ಕಾರ. ಸಿಯಾನ್ ಚಾನೆಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ನಮಸ್ಕಾರ.